ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತು ಫ್ರೈಡೆ ಸೊ ಇನ್ನೂ ಪೂಜೆ ಆಗಿಲ್ಲ ಆಲ್ಮೋಸ್ಟ್ ಮನೇಲೆಲ್ಲ ಕೆಲಸ ಆಗಿದೆ ಸೊ ಶೇರ್ ಮಾಡ್ತೀನಿ ಮತ್ತು ಇನ್ನು ಹೊಸಬ್ರು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಬೇಕು ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಆಲ್ ಅಂತ ಬೆಲ್ನ ಪ್ರೆಸ್ ಮಾಡಿ ಫಸ್ಟ್ ಪೋಸ್ಟ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬಂದು ನಿಮ್ಮ ತಲುಪುತ್ತೆ ಸೊ ಈಗ ಆಲ್ಮೋಸ್ಟ್ ಹಸಗುಳ್ ಮನೇಲಿ ಕೆಲಸ ಮತ್ತು ಮನೆಯಲ್ಲಿ ಎಲ್ಲ ಅಡುಗೆ ಮನೆಯೆಲ್ಲ ಎಲ್ಲ ಕ್ಲೀನಾಗಿದೆ ಸೊ ನಾಳೆಗೆ ನಮ್ಮೂರಲ್ಲಿ ಬಂದುಬಿಟ್ಟು ಮಾದಪ್ಪನ ತರಿಸ್ತಾರೆ ಸೊ ವರ್ಷ ವರ್ಷನೂ ತರಿಸ್ತಾರೆ ಸೊ ಪರ ನಡೆಯುತ್ತೆ ಅದಕ್ಕೆ ಗ ಗಗನ ಬಂದ್ಬಿಟ್ಟು ಏನಪ್ಪ ಅಂದರೆ ಕಳಶ ಎಲ್ಲ ಎತ್ಕೊಂಡೋಗ್ತಾರೆ ಪುಟ್ ಪುಟ್ಟ ಮಕ್ಕಳೆಲ್ಲ ಸೊ ಅವನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿ ಕಳಿಸ್ಬೇಕು ಸೊ ಲಾಸ್ಟ್ ಇಯರು ಸ್ಯಾರಿ ಉಟ್ಕೊಂಡು ಹೋಗಿದ್ಲು ಸೊ ಈ ಈ ಇಯರು ಬಂದುಬಿಟ್ಟು ಸ್ಕರ್ಟ್ ಒಳ್ದೇನ ಅಂತ ಆರೆಂಜ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ ತೋರಿಸ್ತೀನಿ ಸೊ ಆರೆಂಜ್ ಕಲರ್ ಸ್ಯಾರಿಯಲ್ಲಿ ಸ್ಕರ್ಟು ಮತ್ತು ತುಪ್ಪಟ ಮತ್ತು ಬ್ಲೌಸು ಇಷ್ಟು ಸ್ಯಾರಿ ಹೊಸ ಸ್ಯಾರಿಯಲ್ಲಿ ಈಗ ಹೊಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಬ್ಲಾಗಲ್ಲೂ ಶೇರ್ ಮಾಡ್ತೀನಿ ಸೊ ಹೇಗೆ ಕಟ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಈಗ ಪೂಜೆ ಮಾಡಬೇಕು ಸೊ ಏನೂ ಪೂಜೆ ಮಾಡಿಲ್ಲ ಸೊ ಈಗ ಪೂಜೆ ಮಾಡಬೇಕು ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಮತ್ತು ಹಾಗೆ ಪೂಜೆ ಮಾಡಿ ಸ್ಟಿಚ್ ಮಾಡಬೇಕು ಸೊ ಈ ಕೆಲಸದಲ್ಲಿ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ ಹಾಗೆ ನಿಮ್ಮ ಜೊತೆಲ್ಲೂ ಶೇರ್ ಮಾಡ್ತೀನಿ ಮತ್ತು ಬನ್ನಿ ಇವತ್ತಿನ ಭಾಗ ಹೇಗೆ ಹೋಗೋದ್ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ಆ್ಯಶುವಲ್ ನನ್ನ ಒಂದು ರೊಟ್ಟಿನ ಕೆಲಸ ತ್ರೀ ಓ ಕ್ಲಾಕು ಸೊ ಹಸುಗಳ ಮನೆ ಕೆಲಸ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಒಗ್ದಾಕಿದೆ ಸೊ ಈಗ ಇದೆಲ್ಲ ತೆಗೆದು ಮೇಲೆ ಎತ್ತಿ ಕಟ್ಟಬೇಕು ಸೊ ನನ್ನ ಕೆಲಸನ ಶುರು ಮಾಡಬೇಕು ಸೊ ಈಗ ಸಗಣಿಲಾಯ್ತಾಕಿ ಏನಿರುತ್ತೆ ಯಾವಾಗಲೂ ನಮ್ಮ ರೊಟ್ಟಿನ್ ಕೆಲಸ ಎಷ್ಟು ಬೇಗ ಮುಗಿಸೋಣ ಮುಗಿಸೋಣ ಅಂತ ಅನಿಸ್ತಾ ಇರುತ್ತೆ ನಮ್ಮ ಮಸಗಳು ನೋಡಿ ಎಷ್ಟು ಚೆನ್ನಾಗಿ ಮಲಗಿದೆ ಅಂತ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಪಕ್ಕಪಕ್ಕ ಒಂದೇ ಸಮನೆ ಮಲಗಿರುತ್ತೆ ನನಗೆ ಅಂದರೆ ಈ ಥರ ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಈಗ ಟೈಮ್ ಆಯ್ತಾ ಆಯ್ತಾ ಎಲ್ಲ ಹಸುಗಳು ಎದ್ದು ನಿಂತ್ಕೊಂಡ್ಬಿಡುತ್ತೆ ಸೊ ಈ ಕಡೆ ಆಲ್ರೆಡಿ ಹಸುಗಳೆಲ್ಲ ಎದ್ ನಿಂತ್ಕೊಂಬಿಟ್ಟಿದೆ ಸೊ ಪ್ರತಿದಿನ ನಮ್ಮ ಡೇ ಎಲ್ಲ ಹಸುಗಳ ಜೊತೆಯಲ್ಲೇ ನಾವು ಸ್ಪೆಂಡ್ ಮಾಡೋದ್ರಿಂದ ಯಾವಾಗಲೂ ಹಸುಗಳ ಬಗ್ಗೆನೇ ಜಾಸ್ತಿ ಯೋಚಿಸಿ ನಾವು ಹೇಗೆ ಮನೇಲಿ ಮಕ್ಕಳ ಬಗ್ಗೆ ಎಲ್ಲ ಹೇಗೆ ಕೇರಿಂಗ್ ತೊಗೊತೀವೋ ಸೊ ಅದೇ ರೀತಿ ನಮ್ಮ ಹಸುಗಳು ಸಹ ಸೊ ಈಗ ಆಲ್ಮೋಸ್ಟ್ ಹಸುಗಳ ಕೆಲಸ ಎಲ್ಲ ಮುಗಿಸೆಲ್ಲ ಆಯಿತು ಸೊ ಹಸ್ಬೆಂಡ್ ಹುಲ್ಲು ಹಾಕಿದ್ದಾರೆ ಸೊ ಹುಲ್ಲೆಲ್ಲ ಹಾಕಿ ಈಗ ಒಳಗಡೆ ನನ್ನ ಕೆಲಸ ಪೂಜೆ ಮಾಡಬೇಕು ಸೊ ಇವತ್ತು ಈವ್ನಿಂಗ್ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಫ್ರೈಡೇ ಅಲ್ವಾ ಸೊ ಈವ್ನಿಂಗ್ ಪೂಜೆ ಮಾಡಿದ್ರೂ ಒಳ್ಳೆಯದು ಅಂದ್ಬಿಟ್ಟು ಸೊ ಬಿಗ್ ಬೀಗ ಹೊಸ್ಲಿಗೆಲ್ಲ ಅರ್ಶನ ಕುಂಕುಮ ಇಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸೊ ಯಾವ ಯಾವಾಗಲೂ ಅತ್ತೆ ಹೇಳ್ತಾಯಿರ್ತಾರೆ ಹೊಸ್ಲಿಗೆಲ್ಲ ಸ್ವಲ್ಪ ಜಾಸ್ತಿ ಅರ್ಶನ ಬೆಳೆದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಅರ್ಶನ ಕುಂಕುಮ ಇಡು ನೀನು ಯಾವಾಗಲೂ ಇಡೋದಿಲ್ಲ ಚಿಕ್ಕ ಚಿಕ್ಕದಾಗಿ ಇಡ್ತೀಯಾ ಚಿಕ್ಕ ಚಿಕ್ಕದಾಗಿ ಚಿಕ್ಕದಾಗಿಡ್ತೀಯಾ ಅಂತ ಹೇಳ್ತಾ ಇರ್ತಾರೆ ಸೊ ಎಂತ ಹೇಳ್ತಾರೆ ಅಂದರೆ ನಮ್ಮ ಮೇನ್ ಡೋರ್ ಎಂಟ್ರೆನ್ಸ್ ಏನಿದೆಯೋ ಸೊ ಅಲ್ಲಿ ಯಾವಾಗಲೂ ಅಂದರೆ ಲಕ್ಷ್ಮಿ ಬರೋದು ಅಲ್ಲಿಂದಾನೆ ಸೊ ಯಾವಾಗಲೂ ಅಷ್ಟೇ ಮೇನ್ ಹೊಸಲು ತುಂಬ ಚೆನ್ನಾಗಿ ಇರಬೇಕು ಕಳೆ ಕಳೆಯುವಾಗಿರಬೇಕು ಜಾಸ್ತಿ ಅರ್ಶನ ಹಚ್ಚಿ ರಂಗೋಲಿ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿರಬೇಕು ಸೊ ಆ ರೀತಿ ಮತ್ತು ಏನಾರ ಸಪೋಸು ಕೆಲರು ಒಂದು ಸತಿ ಏನಾಗುತ್ತೆ ಅಂದರೆ ಏನ ಒಂಥರ ಕೆಟ್ಟ ಕನಸು ಮತ್ತು ದುಷ್ಟಶಕ್ತಿಗಳು ಕಾಡುತ್ತೆ ಒಂಥರ ಏನೋ ಇರುತ್ತಲ್ಲೋ ಸೊ ಎಲ್ಲರಿಗೂ ಹಾಗೆ ಆಗುತ್ತೆ ಸೊ ಈ ಥರ ನಾವು ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಕ್ಲೀನಾಗಿ ರಂಗೋಲಿ ಬಿಟ್ಟು ಎಲ್ಲ ಮಾಡಿದ್ರೆ ಅವು ಎಲ್ಲ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಇಂದ ಯಾವಾಗಲೂ ರಂಗೋಲಿ ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಡೋದು ಸೊ ಹೊಸ್ಲಿಗೆ ಸೊ ಇದೇ ರೀತಿ ನಾವು ಮಾಡೋದ್ರಿಂದ ತುಂಬ ಒಳ್ಳೆಯದು ಸೊ ಮೇಯ್ನ್ ಎಂಟ್ರೆನ್ಸಲ್ಲಿ ಯಾವಾಗಲೂ ರಂಗೋಲಿ ಇರಬೇಕು ಅರ್ಶಿನ ಕುಂಕುಮ ಇಡಬೇಕು ಸೊ ಈ ರೀತಿ ನಾವು ಯಾವಾಗಲೂ ಮೇಂಟೇನ್ ಮಾಡಬೇಕು ಸೊ ಅತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ ಸ್ವಲ್ಪ ಚೆನ್ನಾಗಿ ಅರ್ಶಿನ ಕುಂಕುಮ ಇಡು ದೊಡ್ಡ ದೊಡ್ಡದಾಗಿ ರಂಗೋಲಿ ಬಿಡು ಅಂತ ಹೇಳ್ತಾಯಿರ್ತಾರೆ ಸೊ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ನಾನು ಇದೇ ರೀತಿ ನಾನು ಯಾವಾಗಲೂ ರಂಗೋಲಿ ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಡೋದು ತುಂಬ ಚೆನ್ನಾಗಿ ಕಾಣುತ್ತೆ ನನಗಿಷ್ಟ ಈ ರೀತಿ ಸೊ ಫೈನಲಿ ಆಯಿತು ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಗಗನ ರೆಕಾರ್ಡ್ ಮಾಡ್ತಾ ಇದ್ದಾರೆ ಸೊ ಈಗ ಪೂಜೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನನಗೆ ಅಂದರೆ ಯೂಶ್ವಲಿ ಎಲ್ಲ ಹೆಣ್ಮಕ್ಳು ಅಷ್ಟೇ ಮನೇಲಿ ಪೂಜೆ ಮಾಡೋವರೆಗೂ ಸಮಾಧಾನ ಅನ್ನೋದೇ ಆಗೋದಿಲ್ಲ ಸೊ ನನಗೂ ಅದೇ ರೀತಿ ಸೊ ಫಸ್ಟು ನಾನು ಪೂಜೆ ಮಾಡಬೇಬೇಕು ಸೊ ಅಡುಗೆ ಮನೆಯೆಲ್ಲ ಫುಲ್ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಸೊ ಪೂಜೆನೂ ಸಹ ಆಯಿತು ಈಗ ಅಕ್ಕಿ ಇಡೋಣ ಅಂತ ಸೊ ಅಕ್ಕಿ ಹಾಫ್ ಆನ್ ಅವರ್ ಮುಂಚೆ ನಾನು ತೊಳೆದು ಉಣ್ಯಾಕೆ ಇಟ್ಟಿರ್ತೀನಿ ಅನ್ನ ಆಗುತ್ತೆ ಅಂತ ಸೊ ಸಾಂಬಾರು ಏನಿಲ್ಲ ಅತ್ತೆ ಸಾಂಬಾರು ಯಾವಾಗಲೂ ಮಾಡೋದು ಸೊ ಈಗ ಅನ್ನಕ್ಕೆ ಇಟ್ಬಿಟ್ಟು ನಾನು ಏನನ್ನ ಮಾಡೋಣ ಅಂತ ಏನು ಮಾಡೋದು ಅಂತ ಗೊತ್ತಿಲ್ಲ ಯಾವಾಗಲೂ ಈ ಬ್ರೇಕ್ಫಾಸ್ಟು ಮತ್ತು ಲಂಚು ಏನು ಮಾಡೋದು ಏನು ಮಾಡೋದು ಅನ್ನೋದೇ ಇರುತ್ತೆ ನನಗೆ ಡಿನ್ನರ್ದು ಲಂಚದು ಯೋಚನೆ ಇರಲ್ಲ ಅತ್ತೆ ಮಾಡ್ಕೊಡೋದ್ರಿಂದ ಆಯಿತು ಸೊ ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಸೊ ಈಗ ಬಂದ್ಬಿಟ್ಟು ಈ ಸ್ಯಾರಿಯಲ್ಲಿ ಗಗನಗೆ ಲಂಗ ದಾವಣಿ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಾಲೆಗೆ ಲೈನಿಂಗ್ ಏನೂ ಹಾಕೋದಿಲ್ಲ ಸೊ ಸುಮ್ಮನೆ ಫ್ರಿಲ್ ಕೊಟ್ಟು ಲಂಗ ಮತ್ತು ದಾವಣಿನ ಒಂದೇನು ಹಾಕ್ಕೊಂಡಿ ದಾವಣಿ ಏನಿಲ್ಲ ಸರ್ಗಲ್ಲಿ ಕಟ್ ಮಾಡಿಬಿಡ್ತೀನಿ ಎಷ್ಟುದ್ದ ಬೇಕೋ ಅಷ್ಟುದ್ದ ಸೊ ನೆಕ್ಸ್ಟು ಇನ್ನು ಇನ್ನು ಮಿಕ್ಕಿದ್ರೆ ಇದನ್ನೆಲ್ಲ ಚೆನ್ನಾಗಿ ಅಂದರೆ ಸ್ಲಿಟ್ ಬರಬೇಕಲ್ವಾ ಫ್ರಿಲ್ ಬರಬೇಕಲ್ವಾ ಸೊ ಇದನ್ನೆಲ್ಲ ಕಟ್ ಮಾಡ್ತೀನಿ ಈಗ ಇದು ಕಟ್ ಮಾ ಏನಿಲ್ಲ ಅಳತೆ ತೊಗೊಂಡು ಸ್ಟ್ರೈಟ್ ಕಟ್ ಮಾಡಿಬಿಟ್ಟು ಸೊ ಫೈನಲಿ ಈಗ ಕಟ್ ಮಾಡ್ತಾ ಇದ್ದೀನಿ ಸೊ ಒಲಿಯಾನ ಅಂತ ಯಾವಾಗಲೂ ಅಷ್ಟೇ ನಾನು ಒಂದು ಸ್ಟಿಚ್ ಮಾಡಿದ್ರು ಪಾಪ ಗಗನ ಹಾಕೊಳೋಕ್ಕಾಗಲ್ಲ ಲಾಸ್ಟ್ ಇಯರೆಲ್ಲ ಏನಾಯಿತು ಅಂತಂದರೆ ಏನಂದರೆ ಕಲ್ಷಾಯ ಎಲ್ಲ ಎತ್ಕೊಂಡು ಹೋಗೋದ್ರಿಂದ ಈ ಸ್ಯಾರೀಸು ಮತ್ತು ಈ ದಾವಣಿ ಎಲ್ಲ ಮಕ್ಕಳಿಗೆ ಹಾಕಳಿಸೋದ್ರಿಂದ ತುಂಬ ರಿಸ್ಕೊಂಡು ನಡೆಯೋದಕ್ಕಾಗೋದಿಲ್ಲ ಯಾಕಂದರೆ ಊರೆಲ್ಲ ಒಂದು ಮೆರವಣಿಗೆ ಬರೋದರಿಂದ ಸೊ ಈ ಥರ ಡ್ರೆಸ್ಸಸ್ ಎಲ್ಲ ಹಾಕಿ ಕಳಿಸಿದ್ರೆ ಕಂಫರ್ಟಬಲ್ ಇರಲ್ಲ ಮತ್ತು ಮಕ್ಕಳ ಪಕ್ಕ ಒಬ್ಬರು ದೊಡ್ಡವರು ಇರಬೇಕು ಇಟ್ಕೊಂಡು ಹೋಗಬೇಕು ಸೊ ಈ ವರ್ಷ ನಾನು ಹೋಗೋದಕ್ಕಾಗಲ್ಲ ಕವನನು ಹೋಗಲ್ಲ ಅಂತ ಹೇಳ್ತಾ ಲಾಸ್ಟ್ ಇಯರು ನಾನು ಹೋಗಿದ್ದೆ ಬಟ್ ಇಯರ್ ಆಗ್ತಲ್ಲ ಯಾಕಂದರೆ ಇಯರ್ ಸ್ವಲ್ಪ ಹಸಗಳು ಇರೋದ್ರಿಂದ ಮತ್ತು ಕೆಲಸ ಜಾಸ್ತಿ ಇರೋದರಿಂದ ಸೊ ನಾನು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಕ್ಕಳು ಕಳ್ಸಿದ್ಮೇಲೆ ಅದಕ್ಕೆಲ್ಲ ಒಬ್ಬರು ದೊಡ್ಡವ್ರ ಹಿಂದೆ ಇರಬೇಕು ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈಗ ನೋಡೋಣ ಹಂಗ ದಾವಣಿ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಗನಾಗೆ ಬಟ್ ಅತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ ಅತ್ತೆಗೆ ಇಷ್ಟ ಆಗಲ್ಲ ಯಾಕಂದರೆ ಸಪೋಸ್ ಏನೋ ಕಾಲಿಗೆ ತಗಲಿ ಬಿದ್ದು ಅವೆಲ್ಲ ಸುತ್ತಾಟ ಕೊಡು ಎಲ್ಲ ದೇವ್ರಿಗೆ ಅಂತ ಮಾಡಿದ್ಮೇಲೆ ನಾವು ತುಂಬ ನಿಷ್ಠೆಯಿಂದ ಮಾಡಬೇಕಲ್ವ ಸೊ ಅದಕ್ಕೆ ಸ್ಟಿಚ್ ಮಾಡೋದು ಸ್ಟಿಚ್ ಮಾಡಿಡ್ತೀನಿ ನಾಳೆ ನೋಡಬೇಕು ಏನಾಗುತ್ತೆ ಅಂದರೆ ನಾನು ಪ್ರತಿ ಸತಿ ಏನಾರ ಸ್ಟಿಚ್ ಮಾಡುವಾಗ ಸೊ ಖಂಡಿತ ಗಗನ ಹಾಕ್ಕೊಳೋದಿಲ್ಲ ಯಾಕೆ ಅಂತಂದರೆ ಏಕೆ ಅಂತಂದರೆ ಅತ್ತೆಗೆ ಇಷ್ಟ ಆಗಲ್ಲ ಇದಾಕಡ ಅದಾಕು ಅಂತಂತಾರೆ ಮತ್ತು ಮಗು ಬಿದ್ದೋಗುತ್ತೆ ತುಂಬ ಕೇರಿಂಗು ಗಗನ ಮೇಲೆ ಅತ್ತೆಗೆ ನೋಡೋಣ ಸ್ಟಿಚ್ ಮಾಡಿಡೋದನ್ನ ಇಟ್ಟಿರ್ತೀನಿ ಆಮೇಲೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ತುಂಬ ಅತ್ತೆ ಅವಳ ಬಗ್ಗೆನೇ ಕೇರ್ ಮಾಡೋದ್ರಿಂದ ಮಗು ಪಾಪ ಒಬ್ಬಳೇ ಹೋಗೋದ್ರಿಂದ ಯಾರೂ ಇರೋಲ್ಲ ಇವೆಲ್ಲ ಮಾಡಬಾರ್ದು ಎತ್ಕೊಂಡು ಹೋದಾಗ ಅಂತ ಅಂತಾರೆ ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ ಸೊ ಈಗ ಬಂದು ಗಗನ ನನ್ನ ಕೇಳ್ತಾಯಿಲ್ಲ ಅಮ್ಮ ಸ್ಟಿಚ್ ಮಾಡ್ತೀಯಾ ಮಾಡ್ತೀಯ ಅಂತ ನಾನು ಕಟ್ ಮಾಡಿಟ್ಟಿರ್ತೀನಿ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಒಲಿಯೋದು ಒಲ್ದಿಟ್ಟಿರ್ತೀನಿ ನೆಕ್ಸ್ಟು ನನ್ನ ಕಸಿನ್ ಮಗುದೊಂದು ಬ್ಲೌಸ್ ಅವರು ಸಹ ಒಂದು ಎರಡು ವರ್ಷದ ಮಗುವಿಗೆ ಒಂದು ಲಂಗ ಶಾರ್ಟ್ ಸ್ಕರ್ಟು ಮತ್ತು ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಬ್ಲೌಸು ಕಟ್ಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಐರನ್ ಎಲ್ಲ ಮಾಡಿ ಈಗ ಕಟ್ ಮಾರ್ಕ್ ಹಾಕ್ಕೊತ ಇದ್ದೀನಿ ತುಂಬ ಪುಟ್ಟು ಬ್ಲೌಸು ವಿತ್ತಿನೇ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಒಲಿಬೌದು ಸೊ ಅದಕ್ಕೆ ಆ ಬ್ಲೌಸು ಸಹ ಕಟ್ ಮಾಡಿಬಿಡೋಣ ಅಂತ ಸೊ ತೊಗೊಂಡಿದ್ದೀನಿ ಈಗ ಯಾಕಂದರೆ ಗಗನಗೂ ಬೇಜಾರಾಗಬಾರ್ದಲ್ವ ಸೊ ಅದಕ್ಕೆ ಮುಂದೆ ಎತ್ಕೊಂಡು ಕಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ ನಾಳೆ ವೇರ್ ಮಾಡ್ತಾರೋ ಮಾಡಲು ಅದು ಗೊತ್ತಿಲ್ಲ ಯಾಕಂದರೆ ಅತ್ತೆ ಇಷ್ಟಪಡೋಲ್ಲ ಮಗು ಮಗು ಹತ್ರ ಯಾರು ಬಿದ್ದೋಯ್ತಾಳೆ ನೋಡ್ಕೊಳ್ಳೋರು ಯಾರು ಇರಲ್ಲ ನೀನು ಈ ಥರ ಡ್ರೆಸ್ ಹಾಕಿ ಕಳಿಸ್ಬೇಡ ಅಂತ ನಾನು ಹೊಲ್ದಿಕ್ಕಿರ್ತೀನಿ ನೋಡಬೇಕು ನಾಳೆ ಏನಾಗುತ್ತೆ ಅಂತ ಫೈನಲಿ ನನ್ನ ಒಂದು ಕಟ್ಟಿಂಗು ಎಲ್ಲ ಮುಗಿಸ್ದೆ ಸೊ ಈ ಬ್ಲಾಗು ಸಹ ನನಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಮತ್ತು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಬೇಕು ಮುಂದಿನ ಒಂದು ವೀಡಿಯೋ ತಲು ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್